ಬೆಂಗಳೂರಿನಲ್ಲಿ ಮೂವರು ಶಾಲಾ ಬಾಲಕಿಯರು ನಾಪತ್ತೆಯಾಗಿದ್ದಾರೆ ಪೋಷಕರಿಂದ ಪುಲಕೇಶಿ ನಗರ ಠಾಣೆಗೆ ದೂರು ದಾಖಲಾಗಿದೆ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹೈ ಪ್ರೈಮರಿ ಶಾಲಾ ಮಕ್ಕಳು ಇವರಲ್ಲ ಸೆಪ್ಟೆಂಬರ್ 6ನೇ ತಾರೀಕು ಶಾಲೆಯಿಂದ ಬಾಲಕಿಯರು ಕಾಣೆಯಾಗಿದ್ದಾರೆ 15 ವರ್ಷದ ಇಬ್ಬರು 16 ವರ್ಷದ ಒಬ್ಬರು ನಾಪತ್ತೆಯಾಗಿದ್ದಾರೆ 9 ದಿನ ಆದರೂ ಕೂಡ ಈ ವಿದ್ಯಾರ್ಥಿನಿಯರು ಬಾಲಕಿಯರು ಇನ್ನೂ ಕೂಡ ಪತ್ತೆಯಾಗಿಲ್ಲ ಶಾಲೆ ಮುಂದೆ ಪೋಷಕರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಮಕ್ಕಳು ಏನಾದರೂ ಎಲ್ಲಿಗೆ ಹೋದ್ರು ಅಂತ ಪ್ರಶ್ನೆ ಮಾಡುತ್ತಾ ಇದ್ದಾರೆ सर एलिदे आयतु नहीं पोलिस कंप्लेंट को सर आमेले नानू इन इबर मकल पेरेंट्स अल हूक नावे हूक इली बंद होगी पॉलिटेशन कंप्लेंट को सर नान होगी कंप्लेंट को सर ईर मगलना बिटे गंटे बिड़ता यू बिड़ा पेरेंट्स बंद आवत्त हेगे बिट नान सेक्यूरीटी ना केद सर नानू बिड़ा नानून नुग्गे सोप बेळितारे 100 ग्राम नुग्गे सोप्पिन पौडर न सुमार 600 रिंद 800 रूपायिगे मारतारे नीवु शुरु माडबेका फ्रीडम आप अन्न ईगले डाउनलोड आमले सीसीटीवी कैमरा चेक सेक्यूरीटी अना इल्ली गेट हत्र इद्दारे सर और इले सर मकुल ईकडे होग्ता बर्ता इद्दारे सर मकुल नम्म मगळ हेसरु नंदिनी अंत ಅದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಎಷ್ಟು ಜನ ಸ್ಟೂಡೆಂಟ್ಸ್ ಈ ತರ ನಾಪತ್ತೆ ಆಗಿದ್ದಾರೆ ಮತ್ತೆ ಸ್ಕೂಲ್ ಇಂದ ನೇರವಾಗಿ ಅವರು ಈ ತರ ಎಲ್ಲಿಗಾರ ಹೋಗಿದ್ದಾರೆ ಅಂತ ಇನ್ಫರ್ಮೇಷನ್ ಸಿಕ್ಕಿರದ ಅಂದ್ರೆ ತುಂಬಾ ಸಲ ಈ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ಅಕಾಡೆಮಿಕ್ ಇಯರ್ ಅಲ್ಲಿ ಅಂದ್ರೆ ಶೈಕ್ಷಣಿಕವಾಗಿ ಸ್ವಲ್ಪ ಆವರೇಜ್ ಸ್ಟೂಡೆಂಟ್ ಇದ್ರೆ ಅಥವಾ ಸ್ವಲ್ಪ ಡಲ್ ಇದ್ರೆ ಈ ತರದೆಲ್ಲ ಮಾಡ್ತಾರೆ ಈ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಇಯರ್ ಅಲ್ಲಿ ಹೇಗಿದ್ರಂತೆ ಏನು ಇನ್ಫರ್ಮೇಷನ್ ಸಿಕ್ಕಿದೆ ಶಬಿತಾ ಶೆಟ್ಟಿ ಖಾಸಗಿ ಶಾಲೆಯ ಒಂದು ಪ್ರೈಮರಿ ಒಂದು ಶಾಲೆ ಏನಿದೆ ಅದರಲ್ಲಿ ಇವರು ಮೂರು ಮಂದಿ ಬಾಲಕಿಯರು ಏನಿದ್ದಾರೆ ಅವರು ಒಟ್ಟಾರೆಯಾಗಿ 9 ದಿನಗಳ ಹಿಂದೆ ಅವರು ಇರುವಂತದ್ದು ಸಾಮಾನ್ಯವಾಗಿ ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಇದೇ ರೀತಿಯ ಒಂದು ವ್ಯವಸ್ಥೆನ ನೋಡಿದ್ವಿ ಎಲ್ಲ ಕೂಡ ಒಟ್ಟೊಟ್ಟಾಗಿ ಹೋಗುವಂತದ್ದು ಸೈಕಲ್ ಗಳನ್ನ ಹೋಗುವಂತದ್ದು ಅವರು ಅಂದ್ರೆ ಅಲ್ಲಿ ಓದೋಕೆ ಇಷ್ಟ ಇಲ್ಲ ಈ ರೀತಿಯ ಒಂದು ಕಾರಣಗಳನ್ನು ಹೇಳಿ ಮನೆಯಿಂದ ಕೆಲ ಹಣ ಆತರ ದಿನದ್ರು ತೆಗೆದುಕೊಂಡು ಹೋಗುವಂತ ಘಟನೆಗಳಾಗಿದೆ ಮತ್ತೆ ಸಿಕ್ಕಿದ್ದಾರೆ ಸುಮಾರು 4-5 ದಿನಗಳ ಒಂದು ಅಂತರದಲ್ಲಿ ಸಿಕ್ಕಿರುವಂತ ಘಟನೆಗಳಿದೆ ಆದ್ರೆ ಈ ಒಂದು ಘಟನೆ ಆಗಿ 9 ದಿನ ಕಳೆದಿರುವಂತದ್ದು ಸೆಪ್ಟೆಂಬರ್ 6ನೇ ಅಂದ್ರೆ 6ನೇ ತಾರೀಕು ಈ ಘಟನೆ ಆಗಿರುವಂತದ್ದು ಆದ್ರೆ ಅಲ್ಲಿ ಪೋಷಕರು ಹೋಗಿ ಪೊಲೀಸ್ ಸ್ಟೇಷನ್ ಗೆ ಪುಲಕೇಶಿ ನಗರ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಎಫ್ಐಆರ್ ಆಗಿದೆ ಆದ್ರೆ ಇದುವರೆಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅವರು ಪೋಷಕರೆಲ್ಲರೂ ಕೂಡ ಹೋಗಿ ಪೊಲೀಸರಿಗೆ ಮನವಿಯನ್ನ ಮಾಡ್ತಾರೆ ಒಂದು ಕಡೆ ಇದು ಶಾಲೆಗೆ ಬಂದಿದ್ದಾರೆ ಶಾಲೆಯಲ್ಲಿ ಅಸ್ಪಷ್ಟವಾದಂತ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಸರಿಯಾಗಿ ಅವರು ರೆಸ್ಪಾನ್ಸ್ ಅನ್ನು ಮಾಡ್ತಾ ಇಲ್ಲ ಏನು ಲೋ ಲೆವೆಲ್ ಪೀಪಲ್ಸ್ ಆಗಿರೋದ್ರಿಂದ ಅಲ್ಲಿ ಜನ ಆಗಿರೋದ್ರಿಂದ ಅವರ ಒಳಗಡೆ ಕೂಡ ಬಿಟ್ಕೊಳ್ಳೋದಿಲ್ಲ ಆಡಳಿತ ಮಂಡಳಿ ಅಂತ ಹೇಳಿ ಒಂದು ಗಂಭೀರವಾದಂತ ಆರೋಪ ಇರುವಂತದ್ದು ಹೀಗಾಗಿ 9 ದಿನ ಆಗಿದೆ ಇದುವರೆಗೂ ಅವರು ಕೂಡ ಪತ್ತೆ ಇಲ್ಲ ಅಂತ ಹೇಳಿ ಅವರು ಶಾಲೆಯ ಮುಂದೆ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಈ ಮಂದ್ಯದಲ್ಲಿ ಸದ್ಯ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಇಬ್ಬರು ಬಾಲಕಿಯರು ಇದ್ದಾರೆ ಅವರು ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರುವಂತದ್ದು ಬಾಲಕಿ ಮಾತ್ರ ಮನೆಯಿಂದ ಓಡಾಡ್ತಾ ಇದ್ರು ಆದ್ರೆ ಪೇರೆಂಟ್ಸ್ ದ ಯಾವುದೇ ರೀತಿ ಅಂದ ಒಂದು ಅನುಮತಿಯನ್ನ ಪಡೆದೆ ಅವರು ಒಳಗಡೆಯಿಂದ ಹೊರಗಡೆ ಹೇಗೆ ಹೋದ್ರು ಇಲ್ಲೆಲ್ಲ ಕೂಡ ಶಾಲೆಯ ಒಂದು ಆಡಳಿತ ಮಂಡಳಿಯ ಒಂದು ವೈಫಲ್ಯ ಇರುವಂತ ಬಗ್ಗೆ ಕೂಡ ಗಂಭೀರ ಆರೋಪಗಳನ್ನು ಮಾಡ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಅಪ್ಡೇಟ್ಸ್ ಗೆ